ನಮಸ್ಕಾರ, ನಾ ಡಾಕ್ಟರ್ ಸುಶ್ರುತ್, ನೇತ್ರತಜ್ಞ, ವಿಜಯ ನೇತ್ರಾಲಯ, ಬೆಂಗಳೂರು. ಈ ವಿಡಿಯೋನಲ್ಲಿ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಆಪರೇಷನ್, ನಿನ್ನ IOL ಅಥವಾ ಕಣ್ಣಿನೊಳಗೆ ಇಂಪ್ಲ್ಯಾಂಟ್ ಮಾಡುವ ಲೆನ್ಸ್ ಹೇಗೆ ಆಯ್ಕೆ ಮಾಡ್ಕೊಬೇಕು ಎಂಬುದನ್ನು ತಿಳಿಸುತ್ತಿದ್ದೇನೆ. ಮುಖ್ಯವಾಗಿ ನಮ್ಮ ದೃಷ್ಟಿಯನ್ನು ಹಗಲಿನ ದೃಷ್ಟಿ ಅಥವಾ ದಿನದ ದೃಷ್ಟಿ ಮತ್ತು ಇರುಳಿನ ದೃಷ್ಟಿ ಅಥವಾ ರಾತ್ರಿಯ ದೃಷ್ಟಿಯಾಗಿ ಈ ಎರಡು ಸಂದರ್ಭದಲ್ಲಿ ನೋಡಬಹುದು. ನಮ್ಮ ದೃಷ್ಟಿಯನ್ನು ಮುಖ್ಯವಾಗಿ ಮೂರು ವಿಭಾಗದಲ್ಲಿ ನೋಡುತ್ತೇವೆ. ಹತ್ತಿರದ ದೃಷ್ಟಿ ಅಥವಾ ನಿಯರ್ ವಿಷನ್, ನಮ್ಮ ಕಣ್ಣುಗಳಿಂದ 50 ರಿಂದ 60 ಸೆಂಟಿಮೀಟರ್ ದೂರದವರೆಗೆ ಕಾಣುವ ದೃಶ್ಯವನ್ನು ನಾವು ಹತ್ತಿರದ ದೃಷ್ಟಿ ಎಂದು ಕರೆಯುತ್ತೇವೆ. ನಾವು ಬಳಕೆ ಮಾಡುವ ಮೊಬೈಲ್ ಫೋನ್ಗಳು, ಓದುವುದು, ಬರೆಯುವುದು, ಸೂಜಿಯಲ್ಲಿ ದಾರ ಪೋಣಿಸುವುದು, ಕಾಲಿನಲ್ಲಿ ಕಲ್ಲಾರಿಸುವುದು ಇರ್ಬೋದು, ಇದೆಲ್ಲ ಕಾರ್ಯಕ್ಕೂ ನಮ್ಮ ಹತ್ತಿರದ ದೃಷ್ಟಿ ಬಹುಮುಖ್ಯವಾದುದು. ಎರಡನೆಯದಾಗಿ ನಾವು ದೃಷ್ಟಿಯನ್ನು ಇಂಟರ್ಮೀಡಿಯೇಟ್ ದೃಷ್ಟಿ ಅಥವಾ ಮಧ್ಯವರ್ಗದ ದೃಷ್ಟಿ ಎಂದು ವಿಭಾಗಿಸ್ತೇವೆ. 50 ರಿಂದ 60 ಸೆಂಟಿಮೀಟರ್ ದೂರದಿಂದ 20 ಅಡಿ ದೂರದವರೆಗೂ ಕಾಣುವ ಎಲ್ಲ ದೃಶ್ಯಗಳನ್ನು ನಾವು ಮಧ್ಯವರ್ಗದ ದೃಷ್ಟಿ ಎಂದು ವಿಭಾಗಿಸ್ತೇವೆ. ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಈ ಮಧ್ಯದ ವರ್ಗದ ದೃಷ್ಟಿಯ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತದೆ. ಎಲ್ಲ ಡೆಸ್ಕ್ ರಿಲೇಟೆಡ್, ಟೇಬಲ್ ರಿಲೇಟೆಡ್ ಕೆಲಸಗಳು, ಕಂಪ್ಯೂಟರ್ ಯೂಸ್ ಮಾಡೋದಿರ್ಬೋದು, ಲ್ಯಾಪ್ಟಾಪ್ ಯೂಸ್ ಮಾಡೋದಿರ್ಬೋದು, ಟೇಬಲ್ ಮೇಲಿರುವ ಊಟ, ಅಡುಗೆ ಮಾಡುವುದು, ಮೆಟ್ಟಲನ್ನು ಹತ್ತುವುದು, ನ್ಯೂಸ್ ಪೇಪರ್ ಓದುವುದು, ಟಿವಿ ನೋಡೋದು, ಇದೆಲ್ಲ ನಮ್ಮ ಇಂಟರ್ಮೀಡಿಯೇಟ್ ದೃಷ್ಟಿ ಅಥವಾ ಮಧ್ಯವರ್ಗದ ದೃಷ್ಟಿಯ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತದೆ. ಕೊನೆಯದಾಗಿ ನಮ್ಮ ದೃಷ್ಟಿಯನ್ನು ದೂರ ಕಾಣುವ ದೃಷ್ಟಿ ಅಥವಾ ಡಿಸ್ಟೆನ್ಸ್ ವಿಷನ್ ಎಂಬುದಾಗಿ ವಿಭಾಗಿಸ್ತೇವೆ. 20 ಅಡಿಗಿಂತಲೂ ದೂರ ಕಾಣುವ ದೃಷ್ಟಿಯನ್ನು ದೂರದ ದೃಷ್ಟಿ ಎಂದು ವಿಭಾಗಿಸ್ತೀವಿ. ಗಾಡಿ ಓಡಿಸುವುದು ಮತ್ತು ಮುಂತಾದ ಕಾರ್ಯಕ್ರಮಗಳಿಗೆ ದೂರದ ದೃಷ್ಟಿ ತುಂಬ ಅಗತ್ಯ. ಮತ್ತು ದೂರ ನೋಡುವುದಕ್ಕೆ ಯಾವುದೇ ರೀತಿಯ ಎನರ್ಜಿ ಬೇಕಾಗುವುದಿಲ್ಲ. ಆದರೆ ಮಧ್ಯವರ್ಗದ ದೃಷ್ಟಿ ಮತ್ತು ಹತ್ತಿರದ ದೃಷ್ಟಿಗೆ ಒಂದು ಸ್ವಲ್ಪ ಎನರ್ಜಿ ಬೇಕಾಗುವುದು. ಕಣ್ಣಿನಲ್ಲಿರುವ ಮಾಂಸಖಂಡಗಳು ಕಾಂಟ್ರ್ಯಾಕ್ಟ್ ಆದಾಗ ನಾವು ಮಧ್ಯವರ್ಗದ ದೃಷ್ಟಿ ಮತ್ತು ಹತ್ತಿರದ ದೃಷ್ಟಿಯನ್ನು ನೋಡಬಹುದು. ಇದಕ್ಕೆ ಎನರ್ಜಿ ಬೇಕಾಗುತ್ತದೆ. ನಮ್ಮ ಕಣ್ಣಲ್ಲಿರುವ ಲೆನ್ಸ್ ಒಂದು ಟ್ರಾನ್ಸ್ಪೇರೆಂಟ್ ಚೆಂಡಿನ ಆಕಾರ ಹೊಂದಿರುವುದು. ಇದು ನಮ್ಮ ಪಾಪೆಗಳ ಹಿಂಭಾಗ ಇರುವುದು. ನಮ್ಮ ಕ್ಯಾಮ್ರಾಗಳಲ್ಲಿ ಹೇಗೆ ಲೆನ್ಸ್ಗಳು ಲೈಟ್ನ ಫಿಲಮ್ ಮೇಲೆ ಫೋಕಸ್ ಮಾಡುವುದೋ, ಅದೇ ರೀತಿ ನಮ್ಮ ನ್ಯಾಚುರಲ್ ಲೆನ್ಸ್ ಕೂಡ ನಾವು ಕಾಣುವ ಲೈಟ್ ಅಥವಾ ವಸ್ತುಗಳನ್ನು ನಮ್ಮ ರೆಟಿನಾ ಮೇಲೆ ಫೋಕಸ್ ಮಾಡುತ್ತದೆ. ರೆಟಿನಾ ಲೈಟ್ ಸೆನ್ಸಿಟಿವ್ ಟಿಶ್ಯೂ ಆಗಿದ್ದು ನಾವು ನೋಡುವ ವಸ್ತುಗಳನ್ನು ಮೆದಲಿಗೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆಗಿ ಕಳಿಸುವುದು. ಈ ಚಿತ್ರದಲ್ಲಿ ದೃಷ್ಟಿಯ ಮಾಂಸಖಂಡಗಳನ್ನು ನಾವು ನೋಡಬಹುದು. ನಮ್ಮ ನ್ಯಾಚುರಲ್ ಲೆನ್ಸ್ಗೆ ಅದರ ಆಕಾರ ಮತ್ತು ಪವರ್ ಚೇಂಜ್ ಮಾಡುವ ಸಾಧ್ಯತೆ ಹೊಂದಿರುವುದು. ಇದೇ ಸಾಧ್ಯತೆಯಿಂದ ನಾವು ಮಧ್ಯದ ದೃಷ್ಟಿ ಮತ್ತು ಹತ್ತಿರದ ದೃಷ್ಟಿಯನ್ನು ಕಾಣಬಹುದು. ನಾವು ಹತ್ತಿರ ನೋಡಬೇಕಾದ್ರೆ ಈ ಮಾಂಸಖಂಡಗಳು ಕಾಂಟ್ರ್ಯಾಕ್ಟ್ ಆಗಿ ಈ ರೀತಿ ಲೆನ್ಸ್ನ ಆಕಾರ ಮತ್ತು ಪವರ್ ಚೇಂಜ್ ಆಗುವುದು. ದೃಷ್ಟಿಯ ಮಾಂಸಖಂಡಗಳು ರಿಲ್ಯಾಕ್ಸ್ ಆದಾಗ ನಾವು ದೂರದ ದೃಷ್ಟಿಯನ್ನು ಕಾಣುತ್ತೇವೆ. ಈ ಮಾಂಸಖಂಡಗಳು ಸ್ವಲ್ಪ ಕಾಂಟ್ರ್ಯಾಕ್ಟ್ ಆದಾಗ ನಾವು ಮಧ್ಯದ ದೃಷ್ಟಿ ಮತ್ತು ಫುಲ್ ಕಾಂಟ್ರ್ಯಾಕ್ಟ್ ಆದಾಗ ನಾವು ಹತ್ತಿರದ ದೃಷ್ಟಿಯನ್ನು ನೋಡಬಹುದು. ಇದೇ ಕಾರಣ ನೀವು ದೂರ ನೋಡುವಾಗ ಹತ್ತಿರ ಮಂಜಾಗುವುದು ಮತ್ತು ಹತ್ತಿರ ನೋಡಬೇಕು ಅಂದಾಗ ದೂರ ಮಂಜಾಗುವುದು. ಒಂದೇ ಸಾರಿ ಹತ್ತಿರ ಮತ್ತು ದೂರ ನೋಡುವುದು ಸಾಧ್ಯವಿಲ್ಲ. ನಾವು ಹತ್ತಿರ ಮತ್ತು ಮಧ್ಯವರ್ಗದ ದೃಷ್ಟಿಯನ್ನು ಸುಮಾರು 40 ವರ್ಷದಲ್ಲಿ ಕಳೆದುಕೊಳ್ಳುತ್ತೇವೆ. ಈ ಕಂಡೀಷನ್ಗೆ ನಾವು ಪ್ರೆಸ್ಬಯೋಪಿಯಾ ಎಂದು ಕರೆಯುತ್ತೇವೆ. ನಮ್ಮ ನ್ಯಾಚುರಲ್ ಲೆನ್ಸ್ ಪ್ರೋಟೀನ್ಸ್ ಮತ್ತು ನೀರಿನ ಅಂಶಗಳನ್ನು ಹೊಂದಿರುವುದು. ಈ ಪ್ರೋಟೀನ್ಸ್
ತುಂಬಾ ನಿಖರವಾಗಿ ಅರೇಂಜ್ ಆಗಿರುವುದು ಮತ್ತು ಈ ಲೆನ್ಸ್ ಅರೇಂಜ್ಮೆಂಟ್ ಇಂದ ಲೈಟ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಪಾಸ್ ಆಗುವುದು ಅದೇ ನಮಗೆ ವಯಸ್ಸು ಆದಾಗ ಈ ಪ್ರೋಟೀನ್ಸ್ ನ ಅರೇಂಜ್ಮೆಂಟ್ ಡಿಸ್ಟರ್ಬ್ ಆಗಿ ಸ್ಲೋ ಆಗಿ ಇದರ ತೀವ್ರ ನಿಖರವಾದ ಅರೇಂಜ್ಮೆಂಟ್ ಕಳೆದುಕೊಂಡು ಅದು ಲೈಟ್ ಪಾಸ್ ಆಗುವುದನ್ನು ಡಿಸ್ಟರ್ಬ್ ಮಾಡುತ್ತದೆ ಈ ಕಂಡೀಷನ್ ಅನ್ನು ನಾವು ಪೊರೆ ಅಥವಾ ಕ್ಯಾಟ್ರಾಕ್ಟ್ ಎಂದು ಕರೆಯುತ್ತೇವೆ ಪೊರೆ ಡೆವಲಪ್ ಆಗುವುದಕ್ಕೆ ಹಲವಾರು ಕಾರಣಗಳು ಇರುತ್ತವೆ ಇದರಲ್ಲಿ ಮುಖ್ಯವಾಗಿ ಸೂರ್ಯನ ಕಿರಣಗಳ ಅಲ್ಟ್ರಾವಯೊಲೆಟ್ ರೇಸ್ ನಮ್ಮ ಊಟದಲ್ಲಿ ಧರಿಸುವ ಸಣ್ಣ ಪ್ರಮಾಣದ ವಿಷದ ಅಂಶಗಳು ಅಥವಾ ಟಾಕ್ಸಿನ್ಸ್ ಪೌಷ್ಟಿಕ ಕೊರತೆಗಳು ಪೊರೆಯ ಡೆವಲಪ್ಮೆಂಟ್ಗೆ ಮುಖ್ಯ ಕಾರಣಗಳು ಪೊರೆ ಶುರುವಿನಲ್ಲಿ ಸ್ವಲ್ಪ ಮಂಜಾದಂತೆ ಕಾಣಿಸ್ಬೋದು ಇದು ನಮ್ಮ ದೃಷ್ಟಿಯ ಸಣ್ಣ ಭಾಗದಲ್ಲಿರ್ಬೋದು ಸ್ವಲ್ಪ ಸಮಯದಲ್ಲಿ ಇದು ದೃಷ್ಟಿಯ ಎಲ್ಲ ಭಾಗಕ್ಕೂ ಹರಡಿ ದೃಷ್ಟಿಯನ್ನು ತಡೆಯಬಹುದು ಪೊರೆ ಅಥವಾ ಕ್ಯಾಟ್ರಾಕ್ಟ್ನಲ್ಲಿ ದೃಷ್ಟಿ ಸ್ವಲ್ಪ ಬ್ಲರ್ ಆಗಿ ಮತ್ತು ಬಣ್ಣಗಳು ಒಂದು ಸ್ವಲ್ಪ ಫೇಡ್ ಆಗಿ ಕಾಣಿಸ್ಬೋದು ಇದಕ್ಕೆ ಒಂದೇ ಟ್ರೀಟ್ಮೆಂಟ್ ಎಸ್ ಸರ್ಜರಿ ಕಣ್ಣಿನ ನ್ಯಾಚುರಲ್ ಲೆನ್ಸನ್ನು ಆರ್ಟಿಫಿಷಿಯಲ್ ಲೆನ್ಸ್ ಜೊತೆ ರೀಪ್ಲೇಸ್ ಮಾಡುವುದು ಈ ಸರ್ಜರಿನ ಬೆಸ್ಟ್ ರಿಸಲ್ಟ್ಸ್ ನಾವು ಪೊರೆಯ ಮೊದಲ ಹಂತ್ಯಗಳಲ್ಲಿ ನೋಡಬಹುದು ಪೊರೆ ಮೆಚ್ಯೂರ್ ಅಥವಾ ಬಲತಷ್ಟು ಲೆನ್ಸ್ ಗಟ್ಟಿಯಾಗುವುದು ಮತ್ತು ಶಸ್ತ್ರಚಿಕಿತ್ಸೆ ಅಷ್ಟೇ ಕಷ್ಟವಾಗುವುದು ಇನ್ನೊಂದು ಕಾರಣ ನಾವು ಏನಕ್ಕೆ ಪೊರೆಯ ಪ್ರಾರಂಭದಲ್ಲೇ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಪೊರೆಯ ಪವರ್ ಕ್ಯಾಲ್ಕುಲೇಷನ್ ಎಸ್ ಈ ಪವರ್ ಕ್ಯಾಲ್ಕುಲೇಷನ್ ಪ್ರಾರಂಭದಲ್ಲೇ ಮಾಡಿದ್ರೆ ಅಥವಾ ದೃಷ್ಟಿ ಇದ್ದ ಹಾಗೆ ಮಾಡಿದ್ರೆ ತುಂಬ ಆ್ಯಕ್ಯುರೇಟಾಗಿ ಮಾಡ್ಬೋದು ಮತ್ತು ಸರ್ಜರಿ ನಂತರ ಕನ್ನಡಕದ ಮುಕ್ತ ಜೀವನ ಪಡೆಯಬಹುದು ಪೊರೆ ಪ್ರಾರಂಭದಲ್ಲಿ ತುಂಬ ಮೃದುವಾಗಿ ಸಾಫ್ಟಾಗಿ ಇರುತ್ತದೆ ಮತ್ತು ಇದನ್ನು ತುಂಬ ಸುಲಭವಾಗಿ ಕೆಲವೇ ನಿಮಿಷಗಳಲ್ಲಿ ತೆಗೆಯಬಹುದು ಸರ್ಜರಿ ತುಂಬ ಸಲೀಸಾಗಿ ಮಾಡಬಹುದು ಈಗ ಕಣ್ಣಿನಲ್ಲಿ ಅಳವಡಿಸುವ ಆರ್ಟಿಫಿಷಿಯಲ್ ಲೆನ್ಸ್ ನ ಬೇರೆ ಬೇರೆ ವಿಭಾಗಗಳ ಬಗ್ಗೆ ಮಾತಾಡೋಣ ಮೊದಲನೆಯದಾಗಿ ಮೊನೋಫೋಕಲ್ ಲೆನ್ಸ್ ಇದರಲ್ಲಿ ಎರಡು ಸಬ್ ವಿಭಾಗಗಳಿದ್ದಾವೆ ಸ್ಫೆರಿಕಲ್ ಮತ್ತು ಇಸ್ಫೆರಿಕಲ್ ಲೆನ್ಸ್ ಅಂತ ಮೊನೋಫೋಕಲ್ ಲೆನ್ಸ್ ಅದು ಸ್ಫೆರಿಕಲ್ ಆಗಿರ್ಬೋದು ಅಥವಾ ಇಸ್ಫೆರಿಕಲ್ ಆಗಿರ್ಬೋದು ನೀವು ಹತ್ತಿರ ಮತ್ತು ಮಧ್ಯವರ್ಗದ ದೃಷ್ಟಿ ನೋಡಬೇಕು ಅಂತ ಅಂದರೆ ಕನ್ನಡಕ ಹಾಕಲೇಬೇಕು ಸ್ಫೆರಿಕಲ್ ಲೆನ್ಸ್ ಅಳವಡಿಸಿದರೆ ಹಗಲಿನಲ್ಲಿ ಎಸ್ಫೆರಿಕಲ್ ಲೆನ್ಸ್ ಮತ್ತು ಸ್ಫೆರಿಕಲ್ ಲೆನ್ಸ್ಗೆ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಆದರೆ ರಾತ್ರಿಯ ವೇಳೆಯಲ್ಲಿ ಎಸ್ಫೆರಿಕಲ್ ಲೆನ್ಸ್ನಲ್ಲಿ ದೃಷ್ಟಿ ಸ್ಫೆರಿಕಲ್ ಲೆನ್ಸ್ಗಿಂತಲೂ ಉತ್ತಮವಾಗಿರುತ್ತದೆ ನೀವು ರಾತ್ರಿ ಹೊತ್ತು ಡ್ರೈವ್ ಮಾಡ್ತೀರಾ ಅಥವಾ ಲೋ ಲೈಟ್ ಕಂಡೀಷನ್ನಲ್ಲಿ ಕೆಲಸ ಮಾಡ್ತೀರಾ ಅಂತ ಅಂದರೆ ಎಸ್ಫೆರಿಕಲ್ ಲೆನ್ಸ್ ಅಳವಡಿಸಿದರೆ ತುಂಬ ಉತ್ತಮ ಇಂಟ್ರಾಕ್ಯುಲರ್ ಲೆನ್ಸಸ್ನ ಎರಡನೇ ವಿಭಾಗ ಮಲ್ಟಿಫೋಕಲ್ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಈ ಲೆನ್ಸ್ ಅಳವಡಿಸಿದರೆ ನಿಮಗೆ ಉತ್ತಮವಾದ ಹತ್ತಿರದ ದೃಷ್ಟಿ ಅದು ಕನ್ನಡಕ ಇಲ್ಲದೆ ಮತ್ತು ದೂರದ ದೃಷ್ಟಿ ಅದು ಕನ್ನಡಕ ಇಲ್ಲದೆ ನೋಡಬಹುದು ಆದರೆ ಇಂಟರ್ಮೀಡಿಯೇಟ್ ದೃಷ್ಟಿ ಒಂದು ಸ್ವಲ್ಪ ನೀವು ನೋಡಬೇಕು ಅಂದರೆ ಕನ್ನಡಕ ಹಾಕಬೇಕಾಗತ್ತೆ ಈ ಲೆನ್ಸ್ ಯೂಶ್ವಲಿ ರಿಟೈರ್ಡ್ ಆದಂಥವರು ಎಂಜಾಯ್ ಮಾಡ್ಬೋದು ರಾತ್ರಿಯ ಸಮಯದಲ್ಲಿ ಲೈಟ್ಸ್ ಒಂದು ಸ್ವಲ್ಪ ಇನ್ನೂ ಬ್ರೈಟಾಗಿ ಕಾಣಿಸ್ಬೋದು ಈ ಮಲ್ಟಿಫೋಕಲ್ ಲೆನ್ಸ್ನಲ್ಲಿ ಕೊನೆಯದಾಗಿ ಎಲ್ಲದಕ್ಕಿಂತ ಮೋಸ್ಟ್ ಅಡ್ವಾನ್ಸ್ಡ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಲೆನ್ಸ್ಗೆ ಬರೋಣ ಇದಕ್ಕೆ ನಾವು ಟ್ರೈಫೋಕಲ್ ಲೆನ್ಸ್ ಎಂದು ಕರೆಯುತ್ತೇವೆ ಈ ಲೆನ್ಸ್ ಅಳವಡಿಸಿದರೆ ನಮಗೆ ಯಾವ ಕೆಲಸಕ್ಕೂ ಕನ್ನಡಕದ ಅವಶ್ಯಕತೆ ಇರುವುದಿಲ್ಲ ಹತ್ತಿರದ ದೃಷ್ಟಿ ಮಧ್ಯವರ್ಗದ ದೃಷ್ಟಿ ಮತ್ತು ದೂರದ ದೃಷ್ಟಿಗೆ ಕನ್ನಡಕದ ಅವಶ್ಯಕತೆಯೇ ಇರುವುದಿಲ್ಲ ಆದರೆ ರಾತ್ರಿಯ ವೇಳೆಯಲ್ಲಿ ಎದುರು ಬರುವ ಲೈಟ್ಸ್ಗಳು ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೋದು ಇದನ್ನು ನಾವು ಯೂನಿಫೋಕಲ್ ಅಥವಾ ನಾರ್ಮಲ್ ವಿಷನ್ಗೆ ಕಂಪೇರ್ ಮಾಡಿದ್ರೆ ರಾತ್ರಿಯ ವೇಳೆಯಲ್ಲಿ ಲೈಟ್ಸ್ಗಳು ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೋದು ಆದರೆ ನಾವು ಕನ್ನಡಕ ಮುಕ್ತ ಜೀವನಕ್ಕಾಗಿ ಇದೇ ಲೆನ್ಸ್ ಅಳವಡಿಸಬೇಕು ಈ ಕ್ಯಾಟ್ರಾಕ್ಟ್ ಆಪರೇಷನ್ನಲ್ಲಿ ನಾವು ಹಲವು ಬಾರಿ ಲೆನ್ಸ್ ತೆಗೆಯುವುದು ಮತ್ತು ಹಾಕುವುದು ಒಳ್ಳೆಯದಲ್ಲ ಹಾಗಾಗಿ
ಯಾವಾಗಲೂ ನಾವು ಏನಾದರೂ ಈ ಲೆನ್ಸ್ ಹಾಕೊಬೇಕು ಅಂತ ಅಂದರೆ ನಾವು ಕೇರ್ಫುಲ್ಲಾಗಿ ಯೋಚನೆ ಮಾಡಿ ನಮಗೆ ಯಾವ ಲೆನ್ಸ್ ಸೂಟ್ ಆಗುತ್ತೆ ಅಂತ ನಾವು ಕೇರ್ಫುಲ್ಲಾಗಿ ನಿರ್ಧರಿಸಿ ಆ ಲೆನ್ಸ್ನ ನಾವು ಹಾಕಬೇಕಾಗತ್ತೆ. ಮತ್ತು ಎಲ್ಲರಿಗೂ ಮಲ್ಟಿಫೋಕಲ್ ಮತ್ತು ಟ್ರೈಫೋಕಲ್ ಲೆನ್ಸ್ ಅಳವಡಿಸಲು ಸಾಧ್ಯವಿಲ್ಲ. ಈ ಲೆನ್ಸ್ಗಳನ್ನು ಹಾಕಬೇಕಾದ್ರೆ ನಾವು ತುಂಬ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಎಕ್ಸಾಮಿನೇಷನ್ ಮಾಡಿ ಹಾಕಬಹುದಾ ಅಥವಾ ಹಾಕಬಾರ್ದಾ ಎಂಬುದನ್ನು ನಾವು ನಿರ್ಧರಿಸಬೇಕಾಗತ್ತೆ. ಈ ನಿರ್ಧಾರವನ್ನು ನಿಮ್ಮ ನೇತ್ರ ತಜ್ಞರಿಗೆ ನೀವು ಬಿಡಬೇಕಾಗತ್ತೆ. ಈ ಟ್ರೈಫೋಕಲ್ ಲೆನ್ಸ್ ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ಹೇಳ್ಬೋದು. ದೇವರು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟ ದೃಷ್ಟಿಗೆ ಇದನ್ನು ಕಂಪೇರ್ ಮಾಡ್ಬೋದು. ದೃಷ್ಟಿ ಅನ್ನೋದು ಇಡೀ ಜೀವನದ ಒಂದು ಆನಂದಕರವಾದ ಅನುಭವ. ಐ ಹೋಪ್ ಈ ಇನ್ಫಾರ್ಮೇಷನಿಂದ ನೀವು ಸೂಕ್ತವಾದ IOL ತಮಗಾಗಿ ಆಯ್ಕೆ ಮಾಡ್ಕೊತೀರಾ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.